ಇದು ಸಂಪೂರ್ಣವಾಗಿ ನಾವು ಕುಮಾರಸ್ವಾಮಿಯವರ ಹೇಳಿಕೆಗೆ ನಮ್ಮ ಪಕ್ಷದಲ್ಲಿ ಸಿ ಎಂ ಯಾರಾಗ್ತಾರೆ, ಡೆಪ್ಟಿ ಸಿ ಎಂ ಆಗ್ತಾರೆ ಅಂತ ಅವ್ರ ಪಕ್ಷದಲ್ಲಿ ಯಾರಾಗ್ತಾರೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಅವರೇ ಅವರೆಲ್ಲ ಆಗ್ತಾರೆ, ಒಂದೊಂದು ದಿನಕ್ಕೆ ಒಂದೊಂದು ದಿನ ಹೇಳ್ಕೊತಾ ಇರ್ತಾರೆ. ಅವ್ರ ಪಕ್ಷದ ಅಷ್ಟು ಫಸ್ಟ್ ನೋಡ್ಕೊಳ್ಳಿ. ನೋಡಿ, ನಮ್ಮ ಪಕ್ಷದಲ್ಲಿ ಅವ್ರಿಗೆ ಅರ್ಹತೆ ಇರೋರು ನೋಡ್ರಿ, ಖಂಡಿತ ಇದೆ. ಯಾಕಿಲ್ಲ ಹೇಳಿ, ಅರ್ಹತೆ ಡೆಫಿನೆಟ್ ಆಗಿದೆ. ಅರ್ಹತೆ ಇಲ್ಲದೇನೆ ಇರೋಕ್ಕಾಗತ್ತಾ? ಇವತ್ತು ಇವತ್ತು ಎಷ್ಟು ದೊಡ್ಡ ವ್ಯಕ್ತಿ ನೋಡ್ರಿ ಇವತ್ತು. ಈಗ ನೀವು ಸ್ಟೇಟ್ಮೆಂಟ್ ಇನ್ನೊಂದು ಥರ ತೊಗೊಂಡೋಗ್ಬೇಡಿ. ಅಲ್ಲ ಅಲ್ಲ ಕೇಳ್ಕೊಳ್ಳಿ, ಅಲ್ಲ ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೇಳಿ. ಅಷ್ಟು ನಾನು ಕಂಡು ಅದ್ರ ಬಗ್ಗೆ ಏನು ಡೌಟ್ ಏನಾರು ಇದೆಯಾ? ಅರ್ಹತೆ ಇರೋರು ಅವ್ರ ನಾಯಕರು ಏನ್ರಿ ಇವತ್ತು ಅವ್ರಿಗೆ ಅರ್ಹತೆ ಡೆಫಿನೆಟ್ ಆಗಿ ಅದ್ರ ಬಗ್ಗೆ ಎರಡು ಎಳ್ಳಷ್ಟೊಂದು ಅನುಮಾನ ಇಟ್ಕೋಬಿಡಿ. ಅರ್ಹತೆ ಇರೋ ವ್ಯಕ್ತಿ ಪ್ರಹ್ಲಾದ್ ಜೋಶಿ ಇದೆ. ಇನ್ನೊಂದು ಕಡೆ ತಗೊಂಡೋಗ್ಬಿಡ್ಬಿಡ ವಿಜಿ, ಸುಮ್ಮನೆ ನೀನು ಕುಮಾರಸ್ವಾಮಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರನ್ನು ನಾವು ಮುಖ್ಯಮಂತ್ರಿ ಮಾಡ್ತೇವೆ, ಜೊತೆಗೆ ಅವ್ರಿಗೆ ಅರ್ಹತೆ ಇದೆಯೋ ಇಲ್ವೋ ಹೇಳುವುದನ್ನು ನಿಮ್ಮಂಥವ್ರ ಬಾಯಲ್ಲಿ ಹೇಳಿಸ್ಬೇಕು ಅನ್ನೋದೇ ಅವರ ಸ್ಟ್ರಾಟಜಿ ಅನ್ನುವಂಥದ್ದು ರಾಜಕೀಯ ಚರ್ಚೆ. ಹೋಗ್ತೀರಾ ಸರ್? ಅವರಿಗೆ ಮತವನ್ನು ವಿಭಜನೆ ಮಾಡಬೇಕು, ಒಕ್ಕಲಿಗರ ಲಿಂಗಾಯತರ ಓಟ್ಗಳನ್ನು ವಿಭಜನೆ ಸರ್ ಕೊಡ್ತಾ ಕೊಡಬಹುದು. ಹಾಗಾಗಿ ಅವರು ಯೋಚನೆ ಮಾಡಿ ಮಾತನಾಡಿದ್ದಾರೆ ಅನ್ನುವಂಥದ್ದು ರಾಜಕೀಯ ಚರ್ಚೆ ಮತ್ತು ವಿಮರ್ಶೆ. ಹೋಗ್ತೀರಾ ಸರ್? ಈಗ ಯಾರೇನು ರಾಜಕೀಯದಲ್ಲಿ ಇಲ್ಲಿ ಹೊಸಬ್ರೇನಿಲ್ಲ, ಎಲ್ಲ ನೋಡಿರೋ ವ್ಯಕ್ತಿಗಳೇ ಇವರು. ಎಲ್ಲ ಅವ್ರದ್ದೆಲ್ಲ ನೋಡಿರೋ, ಅವ್ರ ಆಟ ಎಲ್ಲ ನೋಡಿರಿದ್ದಾರೆ ಜನ. ಎಲ್ಲ ಆಟ ನೋಡಿದ್ದಾರೆ, ಅವರೇನು ಇವರೇನು ಎಲ್ಲ ಜನಕ್ಕೆ ಪರಿಚಯ ಇದೆ. ಹಾಗಾಗಿ ಹೊಸದಾಗಿ ಪರಿಚಯಿಸುವಂಥದ್ದು ಏನೂ ಇಲ್ಲ. ಅವರು ಜನ ಚುನಾಯಿತ ಪ್ರತಿನಿಧಿಯಾಗಿ ಯಶಸ್ವಿಯಾಗಿ ಬಾರಿ ಬಾರಿನು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವಂಥದ್ದು, ನಮ್ಮ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿದ್ದಂಥವರು, ಕೇಂದ್ರದಲ್ಲಿ ಪಾರ್ಲಿಮೆಂಟ್ರಿ ಮತ್ತು ಕೋಲ್ ಆ್ಯಂಡ್ ಮೈನ್ಸ್ನಲ್ಲಿ ಮಂತ್ರಿಗಳಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಿರುವಂಥವ್ರು, ಸಂಸದರು ಎಲ್ಲ ಆಗಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಇಂಥದ್ದು ಯಾವುದು ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥದ್ದು ಪಕ್ಷ ನಿಶ್ಚಯ ಮಾಡ್ತಾರೆ, ಜನ ನಿಶ್ಚಯ ಮಾಡ್ತಾರೆ. ಹಾಗಾಗಿ ಇವಾಗ ಈಗ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ಕನ್ನಡಿಗ ಪ್ರತಿಯೊಬ್ಬ ಕನ್ನಡಿಗನಿಗೂ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದೆ. ಅದು ಕೆಲವು ಪಕ್ಷದಲ್ಲಿ ಮಾತ್ರ, ಈ ಜೆ ಡಿ ಎಸ್ ಪಕ್ಷದಲ್ಲಿ ಮಾತ್ರ, ಕುಮಾರಸ್ವಾಮಿಗೆ ಸೀಮಿತ. ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ ಸೀಮಿತ, ಹಿಂಗೆ ಕೆಲವು ವ್ಯಕ್ತಿಗಳಿಗೆ ಸೀಮಿತ. ಹಂಗೆಲ್ಲ ನಮ್ಮಲ್ಲಿ ಇಲ್ಲ. ಪ್ರತಿಯೊಬ್ಬ ಕನ್ನಡಿಗ ನಾವು ಅದನ್ನು ಹೇಳೋದು, ಯಾರು ಬೇಕಾರೋ ನಮ್ಮ ಕನ್ನಡಿಗ ಆಗಿದ್ದೇ ತಾನೆ ಚುನಾಯಿತೆ. ಖಂಡಿತ ಅವ್ರ ಪಾರ್ಟಿನಲ್ಲಿ ಇದು ಆಗೋಕಿದ್ದಾರೆ, ಆದ್ರೆ ಯಾರು ಕೊಡಲ್ಲ, ಅವರೇ ಆಗ್ತಾರೆ ಅಷ್ಟೇ. ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.